So it's 24, I should cut, no? Yeah. ಹಲೋ ಗೆಳೆಯರೇ, ಡಿಜಿಪಿ ಮೀಡಿಯಾದ ಕನ್ನಡ ಟ್ಯೂಟೋರಿಯಲ್ ವಿಭಾಗಕ್ಕೆ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ನಿಖಿಲ್, ಮತ್ತೆ ಈ ವಿಡಿಯೋಲ್ಲಿ ನಾವು ಚಂದನ್ ಶೆಟ್ಟಿ ಅವರ ರೀಸೆಂಟ್ಲಿ ರಿಲೀಸ್ ಆಗಿರೋ ಸೂಪರ್ ಹಿಟ್ ಶೋಕಿಲಾಲ ಹಾಡಿನ ಕೋರಸ್ ಸೆಕ್ಷನ್ ಅನ್ನ ಬ್ರೇಕ್ ಡೌನ್ ಮಾಡೋಣ. ಫಸ್ಟ್ಗೆ ಈ ಹಾಡನ್ನು ಒಮ್ಮೆ ಪ್ಲೇ ಮಾಡ್ತೀನಿ. ಸೊ ಈ ಹಾಡನ್ನು ಕೇಳಬೇಕಂದ್ರೆ ಇದರ ಮ್ಯೂಸಿಕಲ್ ಚಾಯ್ಸಸ್ನಲ್ಲಿ ತುಂಬ ಫಂಕ್ ಹಾಗೂ ಆರ್ ಆ್ಯಂಡ್ ಬಿ ಇನ್ಫ್ಲೂಯೆನ್ಸಸ್ ಕೇಳ್ಬರ್ತಾ ಇದೆ. ಇದಕ್ಕೆ ಇನ್ಸ್ಪಿರೇಷನ್ ಪ್ರಾಬಬ್ಲಿ ಲೇಟ್ 90s ಅಮೆರಿಕದಲ್ಲಿ ನಡೆದ ಈಸ್ಟ್ ಕೋಸ್ಟ್ ಹಿಪ್ ಹಾಪ್ನ ಒಂದು ಮೂಮೆಂಟ್ ಕಾರಣ ಆಗಿರ್ಬೋದು. ಪರ್ಟಿಕ್ಯುಲರ್ಲಿ PDD ಅಥವಾ ಮೇಸ್ ಅಂತಹ ಆರ್ಟಿಸ್ಟ್ಗಳನ್ನು ನೀವು ಚೆಕ್ ಮಾಡಿದರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೇ ಕೋರಸ್ ಸೆಕ್ಷನ್ನ ನಾನು ಏಬಲ್ಟನ್ನಲ್ಲಿ ರೀಕ್ರಿಯೇಟ್ ಮಾಡಿದ್ದೀನಿ, ಒಮ್ಮೆ ಅದನ್ನು ಕೇಳಿಬಿಟ್ಟು ನೋಡೋಣ. ಸೊ ನಾನು ಇವಾಗಲೇ ಡಿಸ್ಕಸ್ ಮಾಡಿರೋ ಥರ ಈ ಹಾಡಿನ ಫಂಕ್ ಇನ್ಫ್ಲೂಯೆನ್ಸಸ್ ನಮಗೆ ಬೇಸ್ ಲೈನಲ್ಲಿ ಕೇಳಿಬರುತ್ತೆ. ಸೊ ನೀವು ಕೇಳಿದ್ರೆ ಈ ಡ್ರಮ್ಸ್ ಜೊತೆ ಈ ಬೇಸ್ ಲೈನ್ ಆಫ್ ಬೀಟ್ ರಿದಮಲ್ಲಿ ಆಟ ಆಡ್ತಾ ಇದೆ. ಸೊ ಇದು ಕ್ಲಾಸಿಕ್ ಫಂಕ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನಾವು ಈ ಎಕ್ಸಸೈಸ್ಗೋಸ್ಕರ ಇದೇ ಬೇಸ್ ಲೈನ್ನ ಸ್ಟಾರ್ಟಿಂಗಿಂದ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದಕ್ಕೆ ಮೂರು ವಿಷಯಗಳನ್ನು ತಲೆಯಲ್ಲಿ ಇಟ್ಕೋಬೇಕು. ಒಂದು, ಈ ನೋಟ್ಸ್ನ ಮೂಮೆಂಟ್ಸ್, ಅಂದರೆ ಇಂಪ್ಲಾಯ್ಡ್ ಕಾರ್ಡ್ ಮೂಮೆಂಟ್ಸ್ ಅಂತ ಅಂತೀವಿ ಇದಕ್ಕೆ. ಎರಡನೇದು ಇದರ ರಿದಮ್, ಮತ್ತು ಮೂರನೇದಾಗಿ ಸೌಂಡ್. ಸೊ ನಾವು ಬೇಸ್ ಲೈನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ಒಂದು ಎಂಪ್ಟಿ ಮಿಡಿ ಟ್ರ್ಯಾಕ್ನ ಕ್ರಿಯೇಟ್ ಮಾಡೋಣ. ಅನಲಾಗ್ ಇನ್ಸ್ಟ್ರೂಮೆಂಟ್ನ ಲೋಡ್ ಮಾಡೋಣ, ಮತ್ತು ಇದನ್ನ ನಾನು ರೀನೇಮ್ ಮಾಡ್ತೀನಿ ನ್ಯೂ ಬೇಸ್. ಸೊ ಕನ್ಫ್ಯೂಸ್ ಆಗೋದು ಬೇಡ ನಮಗೆ, ಕಲರು ಚೇಂಜ್ ಮಾಡಬೇಡ. ಇಲ್ಲಿ ನಾನೊಂದು ಮಿಡಿ ಕ್ಲಿಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಮುಂಚಿದ್ದು ಬೇಸ್ ಲೈನ್ನ ಡಿಆಕ್ಟಿವೇಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ವಿತೌಟ್ ದ ಬೇಸ್ ಲೈನ್. ಸೊ ಎಕ್ಸಾಕ್ಟ್ಲಿ ಬೇಸ್ ಲೈನ್ನ ವರ್ಕೌಟ್ ಮಾಡೋದಕ್ಕೆ ಈ ಹಾಡಿದ್ದು ಸ್ಕೇಲ್ ಗೊತ್ತಿರಬೇಕು. ಈ ಹಾಡಿದ್ದು ಸ್ಕೇಲ್ ಸಿ ಮೈನರಲ್ಲಿದೆ. ಸೊ ಸಿ ಮೈನರಲ್ಲಿ ಪ್ರತಿಯೊಂದು ಬಾರ್ಗೂ ಬೇಸಿಕಲಿ ಒಂದು ನೋಟಿದ ಎಂಫೋಸಿಸ್ ಇದೆ. ನಾನೇನು ಅಂತ ತೋರಿಸ್ತೀನಿ. ಬೇಸಿಕಲಿ ಹಾಡಿದ ಕೀಯಲ್ಲಿ ನಾನು ಒಂದು ನೋಟ್ ಇಟ್ಟಿರ್ತೇನೆ ಪ್ರತಿಯೊಂದು ಬೀಟಲ್ಲಿ. ಸೊ ನಾನು ಈ ಗ್ರಿಡ್ ರೆಸೊಲ್ಯೂಷನ್ 1/4 ಅಂದರೆ ಒನ್ ಬೀಟ್ ಮಾಡಿಬಿಟ್ಟು ಡೆಲಿ ಪ್ರತಿಯೊಂದು ಬೀಟ್ಗೂ ಒಂದು ನೋಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಪಿಚ್ ತುಂಬ ಜಾಸ್ತಿ ಆಯಿತು. ನಾನು ಎಲ್ಲ ನೋಟ್ ಸೆಲೆಕ್ಟ್ ಮಾಡಿಬಿಟ್ಟು ಇದರ ನೋಟ್ ಲೆಂತ್ನ ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಓಕೆ, ಐ ಥಿಂಕ್ ಮಚ್ ಬೆಟರ್. ಇವಾಗ ನಮಗೆ ಪಿಚ್ ಮೂಮೆಂಟ್ಸ್ ಬೇಕು. ಲೈಕ್ ನೀವು ಒರಿಜಿನಲ್ ಹಾಡನ್ನ ಕೇಳಿದ್ರೆ ಇಲ್ಲಿ ಈ ಸಾಂಗಿಗೆ ನಾವು ಸಿ ಮೈನರ್ ಸ್ಕೇಲಲ್ಲಿ 1/5/4/3 ಮೂಮೆಂಟ್ ಯೂಸ್ ಮಾಡಿದ್ವಿ. ಫಸ್ಟ್ ಬಾರಲ್ಲಿ ಸಿನೇ ಇರುತ್ತೆ, ಸೆಕೆಂಡ್ ಬಾರಲ್ಲಿ 5, ದಟ್ ಇಸ್ ಜಿ, ಥರ್ಡ್ ಬಾರಲ್ಲಿ ಎಲ್ಲ ನೋಟ್ಸ್ ನಾನು ಎಫ್ಗೆ ಶಿಫ್ಟ್ ಮಾಡ್ತೀನಿ, ಫೋರ್ತ್ ನೋಟ್ ಇ ಫ್ಲಾಟಿಗೆ ಶಿಫ್ಟ್ ಮಾಡ್ತೀನಿ. ಸೊ ಇವಾಗ ನಿಮ್ಗೆ ಕೇಳಬೇಕಂದ್ರೆ ಇದರಲ್ಲಿ ಫಂಕ್ ಇಲ್ಲ, ಅಂದರೆ ಬೇಸ್ ಲೈನ್ ಆಫ್ ಬೀಟ್ ಎಲ್ಲೂ ಹೋಗ್ತಾ ಇಲ್ಲ. ಇದು ಅಚೀವ್ ಮಾಡೋಕ್ಕೆ ಬೇಸಿಕಲಿ ನಾವು ಬೇಸ್ ಲೈನದು ಕೆಲವು ನೋಟ್ಗಳನ್ನು ಆಫ್ ಬೀಟ್ ಶಿಫ್ಟ್ ಮಾಡಬೇಕಾಗುತ್ತೆ. ಈ ಥರ್ಡ್ ನೋಟ್ ಮತ್ತು ಫೋರ್ತ್ ನೋಟ್ ಸ್ವಲ್ಪ ಆಫ್ ಶಿಫ್ಟ್ ಆಗ್ತಾ ಇದೆ. ಇದು ಹೇಗೆ ಕೇಳಿಸುತ್ತೆ ನೋಡೋಣ. ಸೊ ಇದೇ ಪ್ಯಾಟರ್ನ್, ಆಫ್ ಬೀಟ್ ಪ್ಯಾಟರ್ನ್ ಪ್ರತಿಯೊಂದು ಬಾರಿದು ಥರ್ಡ್ ಮತ್ತು ಫೋರ್ತ್ ನೋಟಿಗೆ ಅಪ್ಲೈ ಆಗುತ್ತೆ. ಮತ್ತು ಥರ್ಡ್ ಬಾರ್ ಮತ್ತು ಫೋರ್ತ್ ಬಾರ್.
ಸೊ ಇದರಲ್ಲಿ ಬೇಸಿಕಲಿ ನಮಗೆ ಒಂದು ಫಂಕಿ ರಿದಮ್ ಸಿಗ್ತಾ ಇದೆ ಹೀಗೆ ಮಾಡೋದ್ರಿಂದ. ಒರಿಜಿನಲ್ ವಾಪಸ್ ಕೇಳೋಣ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಅಡಿಷನಲ್ ನೋಟ್ಸ್ ಇದೆ, ಬೇಸಿಕಲಿ ನಾವು ಅದನ್ನು ಫಿಲಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಈ ಪ್ರತಿಯೊಂದು ಬಾರಲ್ಲೂ ಫೋರ್ತ್ ಬೀಟಲ್ಲಿ ಒಂದು ಬ್ರಿಡ್ಜಿಂಗ್ ನೋಟ್ ಆ್ಯಡ್ ಮಾಡೋಣ, ಅದು ಆಫ್ ಬೀಟ್ ಇದೆ. ಇವಾಗ ನಮಗೆ ಮೂಮೆಂಟ್ ಸಿಕ್ತು, ಪ್ಯಾಟರ್ನ್ಸ್ ಕೂಡ ಸಿಕ್ತು, ಸೌಂಡ್ ಮೇಲೆ ವರ್ಕ್ ಮಾಡೋಣ. ಯಾಕಂದರೆ ಒರಿಜಿನಲ್ ಇದು ಟೋನಲ್ಲಿ ಇಷ್ಟೊಂದು ಈ ಕ್ರಿಸ್ಪಿ ಸೌಂಡ್ ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಕಂಟ್ರೋಲ್ಡ್ ಸೌಂಡ್ ಇದೆ. ಇವಾಗ ಅನಲಾಗ್ ಒಳಗಡೆ ಎರಡು ಆಸಿಲೇಟರ್ಸ್ ಇದೆ. ಸೊ ಬೈ ಡಿಫಾಲ್ಟ್ ಇದು ಸಾಟೂತ್ ವೇವ್ ಇದೆ, ಇದನ್ನು ನಾನು ಸ್ಕ್ವೇರಿಗೆ ಚೇಂಜ್ ಮಾಡ್ತೇನೆ. ಓಕೆ, ಸೌಂಡ್ ಸ್ವಲ್ಪ ಜಾಸ್ತಿ ತಿಕ್ ಕೇಳಿಸ್ತಾ ಇದೆ. ಮತ್ತು ಈ ಎರಡು ಆಸಿಲೇಟರ್ಸ್ ಫಿಲ್ಟರ್ ಒನ್ನಿಗೆ ಬರ್ತಾ ಇದೆ. ಈ ಹೈ ಫ್ರೀಕ್ವೆನ್ಸಿಸ್ನ ಕಂಟ್ರೋಲ್ ಮಾಡೋದಕ್ಕೆ ಆಲ್ರೆಡಿ ಲೋ ಪಾಸಲ್ಲಿದೆ, ಸೊ ನಾನು ಈ ಕಟ್ ಆಫ್ ಫ್ರೀಕ್ವೆನ್ಸಿನ ಹಿಂದೆ ತೆಗಿತೇನೆ. ಇವಾಗ ಈ ಮೂಮೆಂಟಲ್ಲಿ ಆ ಕ್ರಿಸ್ಪಿನೆಸ್ ಹೊರಟೋಗಿದೆ, ಆ ಬ್ರೈಟ್ನೆಸ್ ಹೊರಟೋಗಿದೆ, ಸ್ವಲ್ಪ ಡಲ್ಲಾಗಿ ಕೇಳಿಸ್ತಾ ಇದೆ, ಸ್ವಲ್ಪ ಜಾಸ್ತಿನೇ ಡಲ್ಲಾಗೋಯಿತು. ಸೊ ಇದನ್ನು ಇನ್ನೂ ಫಂಕಿ ಮಾಡೋದಕ್ಕೆ ನಾವು ಈ ಫಿಲ್ಟರ್ ಸೆಕ್ಷನಲ್ಲಿ ಇನ್ನೂ ಕೆಲಸ ಮಾಡಬೇಕು. ಸೊ ನಾನು ಈ ಎನ್ವಲಪ್ ಅಮೌಂಟ್ನ ಜಾಸ್ತಿ ಮಾಡ್ತೇನೆ. ಓಕೆ, ನಮಗೆ ಈ ಕ್ರಿಸ್ಪಿನೆಸ್ ವಾಪಸ್ ಸಿಗ್ತಾ ಇದೆ. ಸೊ ADSR ಕರ್ವಲ್ಲಿ ಸಸ್ಟೈನ್ ಡಿಕ್ರೀಸ್ ಮಾಡೋಣ. ಸೊ ಈ ಡಿಕೆನ ಸ್ವಲ್ಪ ಫಾಸ್ಟಾಗಿ ಡ್ರಾಪ್ ಮಾಡಿದರೆ ಯಾ. ಸೊ ನೋಡಿ, ಇವಾಗ ಏನಾಗ್ತಾ ಇದೆ, ಆ ಪ್ರತಿಯೊಂದು ನೋಟಿದು ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಕ್ರಿಸ್ಪಿ ಪಿಂಚಿಂಗ್ ಸೌಂಡ್ ಬರ್ತಾ ಇದೆ. ಆ ನೋಟ್ ಎಳಿತಿದ್ದಂಗೆ ಅದು ಡಲ್ ಆಗುತ್ತೆ. ಬೇಸಿಕಲಿ ಇದು ಈ ಫಂಕಿ ಬೇಸ್ ಟೋನಿದ ಎಸೆನ್ಸ್. ಇದು ರೆಸೊನೆನ್ಸಿಗೂ ಸ್ವಲ್ಪ ಎನ್ವಲಪ್ ಮೂಮೆಂಟ್ ಕೊಟ್ಟರೆ. ಒರಿಜಿನಲ್ ವಾಪಸ್ ಒಮ್ಮೆ ಕೇಳಿಬಿಟ್ಟು ಬರೀ ಬೇಸ್ ಲೈನ್ ಅಬ್ಸರ್ವ್ ಮಾಡಿ. ಪ್ರತಿಯೊಂದು ನೋಟಿದು ಟೇಲ್ ಸ್ವಲ್ಪ ಜಾಸ್ತಿ ಉದ್ದ ಎಳಿತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಆ್ಯಂಪ್ ಸೆಕ್ಷನ್ ಬಂದುಬಿಟ್ಟು ಆ್ಯಂಪ್ ಇದು ADSRಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕು. ಒಂದು ಕ್ವಿಕ್ ಈಸಿಯೆಸ್ಟ್ ಥಿಂಗ್ ಏನಂತಂದರೆ ಇದ್ರದ್ದು ರಿಲೀಸ್ ಕಮ್ಮಿ ಮಾಡ್ಬೋದು. ಸೊ ಟೋನ್ ಆಲ್ಮೋಸ್ಟ್ ಇದೆ, ಈ ಫಂಕಿನೆಸ್ ಇದೆ ಟೋನಲ್ಲಿ, ಬಟ್ ಐ ಥಿಂಕ್ ಸ್ವಲ್ಪ ಜಾಸ್ತಿ ಹಾರ್ಷ್, ಇನ್ನೂ ಸ್ವಲ್ಪ ಜಾಸ್ತಿ ಹಾರ್ಷ್ ಇದೆ. ಸೊ ಒಂದು ಕೆಲಸ ಮಾಡ್ಬೋದು, ಈ ಫಿಲ್ಟರ್ ಎನ್ವಲಪ್ಸಿದು ಇಂಟೆನ್ಸಿಟಿನ ಸ್ವಲ್ಪ ಕಮ್ಮಿ ಮಾಡ್ಬೋದು. ಓಕೆ, ಐ ಥಿಂಕ್ ಇವಾಗ ಸ್ವಲ್ಪ ಜಾಸ್ತಿ ಸ್ಮೂತಾಗಿ ಕೇಳಿಸ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಆಸಿಲೇಟರ್ ಸೆಲೆಕ್ಟ್ ಮಾಡಬೇಕಂದ್ರೆ ಈ ಡೀಟೇಲ್ಡ್ ವ್ಯೂವಲ್ಲಿ ಸಬ್ ಸಿಂಕ್ ಅಂತ ಇದೆ. ಸೊ ಇದ್ರದ್ದು ಲೆವೆಲ್ ನಾನು ಜಾಸ್ತಿ ಮಾಡಿದರೆ ಡೆಪ್ತ್ ಇಂಪ್ರೂವ್ ಆಗುತ್ತೆ, ಯಾಕಂದರೆ ನಂಗೆ ಸ್ವಲ್ಪ ಸಬ್ ಆಸಿಲೇಟರ್ ಸಿಗ್ತಾ ಇದೆ. ಸೇಮ್ ಆಸಿಲೇಟರ್ ಟೂಗೂ ಇದೆ ಮಾಡ್ಬೋದು. ನಾನು ಈ ಆಸಿಲೇಟರ್ ಟೂನ ಒನ್ ಆಕ್ಟಿವ್ ಹೈಯರ್ ಶಿಫ್ಟ್ ಮಾಡಿ ನೋಡ್ತೇನೆ. ಇವಾಗ ಸ್ವಲ್ಪ ಜಾಸ್ತಿ ಹಾರ್ಮೋನಿಕ್ ಸಿಗ್ತಾ ಇದೆ ಬೇಸಿಕಲಿ, ಬಟ್ ಲೆವೆಲ್ ಡ್ರಾಪ್ ಮಾಡೋಣ. ಈ ಫ್ರೀಕ್ವೆನ್ಸಿನ ಇನ್ನೂ ಸ್ವಲ್ಪ ಕೆಳಗೆ ತೆಗೆದ್ಬಿಟ್ಟು ನೋಡೋಣ. ಓಕೆ, ಐ ಥಿಂಕ್ ದಿಸ್ ಇಸ್ ಕ್ಲೋಸ್ ಎನಫ್.
ಇನ್ನೊಂದು ಲಾಸ್ಟ್ ಸ್ಟೆಪ್ ಇದೆ ಏನಂತ ಹೇಳಿದ್ರೆ ಈ ವಾಲ್ಯೂಮ್ ಮೇನ್ ವಾಲ್ಯೂಮ್ ಸೆಕ್ಷನಲ್ಲಿ ಯುನಿಸನ್ ಅಂತ ಒಂದು ಬರುತ್ತೆ. ಯುನಿಸನಿಂದ ಸ್ವಲ್ಪ ನಮಗೆ ಸ್ಪ್ರೆಡ್ ಸಿಗುತ್ತೆ ನೋಡಿ. ಆಟೋಮ್ಯಾಟಿಕ್ಲಿ ಸೌಂಡ್ ಸ್ವಲ್ಪ ದಪ್ಪ ಆಗೋಯಿತು. ಸೊ ಇದನ್ನು ಜೊತೆಗೆ ಕೇಳ್ಬಿಟ್ಟು ನೋಡೋಣ. ಅದು ಬಿಟ್ಟರೆ ಇನ್ನೊಂದು ವಿಷಯ ಬಾಕಿದೆ. ಸೊ ಈ ಒರಿಜಿನಲಲ್ಲಿ ಕೆಲವು ಪಾಸಿಂಗ್ ನೋಟ್ಸ್ ಯೂಸ್ ಮಾಡಿದ್ದಾರೆ. ಸೊ ತ ತ ತ ತರದ ತ ತ. ಸೊ ಈ ಫಸ್ಟ್ ಬಾರಲ್ಲಿ ಬರ್ತಾ ಇರೋ ಸಿ ನೋಟ್ ಮತ್ತು ನೆಕ್ಸ್ಟ್ ಬಾರಲ್ಲಿ ಬರ್ತಾ ಇರೋ ಜಿ ನೋಟ್ ಮಧ್ಯ ಲಾಸ್ಟ್ ಬೀಟಲ್ಲಿ ಪಾಸಿಂಗ್ ನೋಟ್ಸ್ ಯೂಸ್ ಮಾಡ್ತಾರೆ. ಇದೇನಂತ ಹೇಳಿದ್ರೆ ಈ ಟ್ರಾನ್ಸಿಷನ್ ಈ ಪಿಚ್ಚಿಂದ ಆ ಪಿಚ್ಚಿಗೆ ಮೂಮೆಂಟ್ ಟ್ರಾನ್ಸಿಷನ್ ಸ್ವಲ್ಪ ಇನ್ನೂ ಸ್ಪೈಸ್ ಅಪ್ ಮಾಡೋದಕ್ಕೆ ಮಾಡ್ತಾರೆ. ಈ ಕೇಸಲ್ಲಿ ಅವ್ರು ಏನು ಮಾಡಿದ್ದಾರೆ, ಐ ಥಿಂಕ್ ಎಫ್ ನೋಟ್ ಯೂಸ್ ಮಾಡಿದ್ದಾರೆ. ಆಮೇಲೆ ಕೇಳ್ಬಿಟ್ಟು ನೋಡೋಣ. ಓಕೆ, ಸೊ ಯಾ ಬೇರೆ ಸೆಕೆಂಡ್ ಮತ್ತು ಥರ್ಡ್ ಬಾರಲ್ಲಿ ಏನೂ ಪಾಸಿಂಗ್ ನೋಟ್ಸ್ ಯೂಸ್ ಮಾಡಿಲ್ಲ. ಫೋರ್ತ್ ಬಾರದ ಲಾಸ್ಟ್ ನೋಟ್ನ ಐ ಥಿಂಕ್ ಪಾಸಿಂಗ್ ನೋಟ್ ಯೂಸ್ ಮಾಡಿದ್ದಾರೆ. ಸೊ ಬೇಸಿಕಲಿ ಇಲ್ಲಿ ಸಿಯಿಂದ ಜಿ ನೋಟ್ ಹೋಗೋಕ್ಕೆ ಎಫಿಂದ ಪಾಸ್ ಆಗುತ್ತೆ, ಮತ್ತು ಡಿ ಶಾರ್ಪಿಂದ ವಾಪಸ್ ನೆಕ್ಸ್ಟ್ ಸೈಕಲ್ ಸಿಗೆ ಬರೋಕ್ಕೆ ಡಿ ನೋಟ್ ಯೂಸ್ ಮಾಡಿದ್ದಾರೆ. ಯಾ, ಸೊ ಒಮ್ಮೆ ಕೇಳ್ಬಿಟ್ಟು ನೋಡೋಣ. ಸೊ ಇಲ್ಲಿದ್ದ ಗೆಳೆಯರೇ, ನಾವು ನೋಡಿದ್ವಿ ಒಂದು ಫಂಕಿ ಆಗಿರೋ ಒಂದು ತುಂಬ ಕ್ಯಾಚಿ ಬೇಸ್ ಲೈನ್ ಹೇಗೆ ಮಾಡೋದು ಅಂತ. ಇದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಮೂರು ವಿಷಯಗಳನ್ನು ನೋಡ್ತಾ ವರ್ಕ್ ಮಾಡಿದ್ವಿ. ಒಂದು ಪಿಚ್ ಮೂಮೆಂಟ್ಸ್, ಮತ್ತು ಎರಡನೇದಾಗಿ ನೋಟ್ ಪೊಸಿಷನ್, ಐ ಮೀನ್ ನೋಟ್ ಪ್ಯಾಟರ್ನ್ಸ್, ಮೂರನೇದಾಗಿ ಸೌಂಡ್ ಡಿಸೈನಿಂಗ್. ಸೊ ಮುಂಚಿನ ವಿಡಿಯೋಸ್ ಥರ ಈ ವಿಡಿಯೋಲ್ಲಿ ಕೂಡ ಈ ಪ್ರಾಜೆಕ್ಟ್ ಫೈಲ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀವಿ. ಸೊ ಮತ್ತೊಮ್ಮೆ ನನ್ನ ಹೆಸರು ನಿಖಿಲ್. ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇದನ್ನ ನೋಡ್ತಾ ಇದ್ರೆ ಅದರಲ್ಲಿ ನಮಗೆ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ. ಕೊನೆಯಲ್ಲಿ DJP ಮೀಡಿಯಾ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಸಿಗೋಣ.